ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿರಾಜ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡೋಕೆ ಬಂದಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನೀವು ಈ ಆಡಿಯೋನ ಕೇಳಿಸ್ಕೊಂಬಂದ್ಬೇಡ್ರಿ. ಈ ಆಡಿಯೋನ ಕೇಳಿಸ್ಕೊಂಬೋದಾದ್ಮೇಲೆ ನಾನು ಮಿಕ್ಕಿದ್ದು ನಿಮ್ಗೆ ಏನು ಹೇಳಬೇಕು ಅದನ್ನು ನಾನು ಹೇಳ್ತೀನಿ, ಸರಿನಾ? ಫಸ್ಟ್ ಈ ಆಡಿಯೋನ ನೀವು ಕೇಳಿಸ್ಕೊಂಬಂದ್ಬೇಡ್ರಿ. ನಾನು 4 ತಿಂಗಳು ಆಸ್ಪತ್ರೆಯಲ್ಲಿದೆ. ಇದು ಡೈರೆಕ್ಟಾಗಿ ಅಕ್ಕಿದು ಡೆಸ್ಟ್ ಬಂದು ಡೈರೆಕ್ಟ್ ಲೆನ್ಸು ಹಾರ್ಟ್ನ ಇನ್ಫೆಕ್ಷನ್ ಮಾಡ್ತಾಯಿದೆ. ಅದರಲ್ಲಿ ಇದು ಈ ಬ್ಯಾಂಗ್ಳೂರಿನಲ್ಲಿ ಅದು ಆಪ್ಷನ್ಗೆ ಟ್ರೀಟ್ಮೆಂಟ್ ಇಲ್ಲ. 4 ತಿಂಗಳು ಆಸ್ಪತ್ರೆಯಲ್ಲಿದೆ. ಬರೀ ಬ್ಲಡ್ ವಾಮಿಟು, ಬ್ಲಡ್ಡು ಮೂಗಿಂದ ಬಾಯಿಂದ ನನಗೆ ಬ್ಲಡ್ ಬರ್ತಾ ಇತ್ತು. ಸುಮಾರು ಆಸ್ಪತ್ರೆ 20 ಆಸ್ಪತ್ರೆಗೆ ಹೋಗಿದ್ದೀನಿ ಸರ್. ಎಲ್ಲ ಆಸ್ಪತ್ರೆಯಲ್ಲೂ ಆಪ್ಷನ್ ಕೊಟ್ಟಿರೋದು ಟೋಟಲ್ ಫ್ಯಾಮಿಲಿ ಸೈನ್ ಆಗಬೇಕು. ಬರೀ ಅಡ್ಮಿಟ್ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ, ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ದಾವಡಿನಲ್ಲಿ ಜಾಕಿಗಳಿರ್ಬೋದು, ಇಲ್ಲ ದಾವಡಿ ಓನರ್ ಇರ್ಬೋದು, ಅವರೆಲ್ಲ ಸೇರಿ ಮಾಸ್ಕ್ ಯೂಸ್ ಮಾಡಿರಿ ಫಸ್ಟು. ನಾವು ಪಾರಿವಾಲ ಶೋಕಿ ಮಾಡೋದು ನಾವು ಮಗು ಥರ ಸಾಕ್ತೀವಿ. ನಾನು ಏನಕ್ಕೆ ಅದು ಇದು ತಿಳಿಸ್ತಾ ಇದ್ದೀನಿ ಅಂದರೆ, ನಮ್ಮ ಶೋಕ್ದಾರಲ್ಲ ಅಣ್ಣಂತಮ್ಮಂದರು ಒಗಟಾಗಿರೋಣ. ಇದು ನಾವು ಏನು ತಪ್ಪು ತಿಳ್ಕೊಂಬೇಡ್ರಿ. ಇದು ನಮ್ಮ ಶೋಕ್ದಾರ್ಗಳಿಗೆ ಒಂದು ವಿನಂತಿ, ಇದು ಎಲ್ರಿಗೂ ಗೊತ್ತಾಗಲಿ. ಇದು ಟ್ರೀಟ್ಮೆಂಟು ಬಡವರು ಶೋಕ್ ಮಾಡ್ತಾರೆ, ಅಕ್ಕಿ ಶೋಕ್ ಮಾಡ್ತಾರೆ, ಸೌಕಾರರು ಶೋಕ್ ಮಾಡ್ತಾರೆ. ಇದು ದುಡ್ಡಿರೋರು ಅದು ಮೆಡಿಷನ್ ಕೊಟ್ಟು ಮೆಡಿಷನ್ ತೊಗೊಂಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬೋದು. ದುಡ್ಡಿಲ್ದಿರೋರು ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಆಪ್ಷನ್ ನನಗೆ ನಮ್ಮ ಮನೆಯಲ್ಲಿ ಟೋಟಲ್ ಫ್ಯಾಮಿಲಿಗೂ ಎಲ್ಲ 4 ತಿಂಗಳು ಕಣ್ಣೀರು ಬಿಟ್ಟವ್ರೆ ನಮ್ಮ ಮನೆಯಲ್ಲಿ. ನಾನು ಜೀವಂತವಾಗಿ ಬರ್ತೀನಂತ ಯಾರಿಗೂ ಗೊತ್ತಿಲ್ಲ, ಅಷ್ಟೊಂದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾಯಿದ್ರು ಡಾಕ್ಟ್ರುಗಳು. ಇದು ನಮ್ಮ ಅಕ್ಕಿನಲ್ಲಿ ಬರೋದು ಪೌಡ್ರ್ ಕೋಟಿಂಗು, ಡೈರೆಕ್ಟ್ ಲೆನ್ಸು ಹಾರ್ಟ್ನ ಇನ್ಫೆಕ್ಷನ್ ಮಾಡ್ತಾಯಿದ್ದೆ. ಇದು ದಯವಿಟ್ಟು ವಿನಂತಿ. ಇದು ನಾನು ಹೇಳೋದು ತಪ್ಪು ತಿಳ್ಕೊಂಬೇಡ್ರಿ. ಜಾಕಿಗಳಿಗೆ ಮಾಸ್ಕ್ ಕೊಡ್ರಿ. ಓನರ್ ಹೋಗೋ ಒಂದು ದಾವಡಿ ಓನರು ಒಳಗೆ ಹೋದ್ರೂ ಮಾಸ್ಕ್ ಯೂಸ್ ಮಾಡಿರಿ. ಇದು ಎಲ್ಲ ಟೋರ್ನಮೆಂಟ್ ಓನರ್ಗಳಿಗೆ ಈ ವಿಡಿಯೋನ ಕಳಿಸ್ರಿ, ಎಲ್ರಿಗೂ ಗೊತ್ತಾಗಲಿ. ಥ್ಯಾಂಕ್ ಯು ಸರ್. ಗೈಸ್, ನೀವು ವಿಡಿಯೋ ಎಲ್ಲ ನೋಡ್ಕೊಂಬಂದಿರ್ತೀರಾ, ಸರಿನಾ? ಮತ್ತು ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಏನು ಹೇಳ್ಬೇಕಂತೇಳಿದ್ರೆ, ಅಷ್ಟು ದೊಡ್ಡವ್ರು, ಯಾಕಂದರೆ ನಾನು ಬಂದ್ಬಿಟ್ಟು ನಿಮ್ಗೆ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರಲ್ಲ. ಏನೋ ಒಂದು ನೋಡ್ತೀರಾ, ನೆಗ್ಲಿಜೆನ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ಇಲ್ಲಿ ಬಂದುಬಿಟ್ಟು ನಾನು ಒಂದು ಮಾಸ್ಕ್ ಯೂಸ್ ಮಾಡ್ತಾ ಇಲ್ಲ, ಕಾರಣ ಒಂದೇ ರೀಸನ್ನು, ಓಪನ್ ಸ್ಪೇಸು. ಇದಕ್ಕೆ ಮೇಲೆ ನಾವು ಮಾಸ್ಕ್ ಯೂಸ್ ಮಾಡೇ ಮಾಡ್ತೀರಿ. ಸೊ ನಮ್ಮ ಜೊತೆ ಚಿಕ್ಕ ಹುಡುಗ ಯಾರಿದ್ದಾರೆ ಆ ಹುಡುಗರಿಗೂ ಮಾಸ್ಕ್ ಯೂಸ್ ಕೊಟ್ಟಿದ್ದೀನಿ. ಪುನೀತ್ಗೂ ಒಂದು ಪುನೀತೆಲ್ಲ ನಾರ್ಮಲಾಗಿ ಮಾಸ್ಕ್ ಯೂಸ್ ಮಾಡ್ತೇನೆ ಯಾವಾಗಲೂ. ನಾನು ಇದಕ್ಕೆ ಮೇಲೆ ಏನಂದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಯೂಸ್ ಮಾಡ್ತಲ್ಲ. ದಯವಿಟ್ಟು ಹಿಂಗೆಲ್ಲ ಯಾರು ಮಾಡೋಕೆ ಹೋಗ್ಬೇಡಿ. 100% ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾಕಂತೇಳಿದ್ರೆ ತುಂಬ ಜನ ನಿಮಗೆ ನಮ್ಮದು ಬ್ಯಾಂಗ್ಳೂರಲ್ಲಿ ಅದನ್ನು ಬ್ಯಾನ್ ಮಾಡಿರೋದಕ್ಕೂ ಅದು ಒಂದು ರೀಸನ್ನು, ಪ್ಲಸ್ ನಮ್ಮದು ಮೇಯ್ನು ದೊಡ್ಡ ಶೋಕ್ದಾರ್ ಅವ್ರ ಬಾಯಿಂದ ನಾವು ಹೇಳಿ ಅಂದರೆ ಆ ವಿಡಿಯೋ ಆಡಿಯೋದಲ್ಲಿ ನಿಮಗೆ ಎಲ್ಲ ಕೇಳಿಸ್ಕೊಂಡು ಹೇಳ್ತೀರಾ, ಅವರು ಸ್ವಲ್ಪ ಎಲ್ಲರಿಗೂ ಒಂದು ಹೇಳಿರ್ತಾರೆ ಅವರು. ಯಾಕಂದರೆ ಅವ್ರ ಅನುಭವ ಬೇರೆ ಅವ್ರಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಶೇರ್ ಮಾಡ್ಕೊಂಡಿದ್ದಾರೆ ಆ ಆಡಿಯೋನ. ಸೊ ದಯವಿಟ್ಟು ನಾನು ನೋಡಿ ಇವಾಗ ಗೂಡುಗಳು ನೀವು ಎತ್ತಿ ಓಪನ್ ಮಾಡ್ತೀರಾ ಅಂತಂದರೆ, ಗೂಡು ಓಪನ್ ಮಾಡಿ ಕ್ಲೀನ್ ಮಾಡುವಾಗ ಒಂಥ ಮಾಸ್ಕ್ ಹಾಕೊಲ್ಲಿ. ತಿರ್ಗಾ ನೀವು ಲಾಫ್ಟ್ಗಳು ಒಳಗಡೆ ಇರ್ತೀರಾ. ಸೊ ಒಳಗಡೆ ಬಂದುಬಿಟ್ಟು ಜಾಸ್ತಿ ಇವಾಗ ಅಕ್ಕಿದ ಮೇಲೆ ಏನು ಡಸ್ಟ್ ಇರುತ್ತೆ, ವೈಟ್ ಡಸ್ಟ್ ಪಾರ್ಟಿಕಲ್ಸ್ ನಿಮಗೆಲ್ಲ ಗೊತ್ತಿರೋದೆ, ಆ ಡಸ್ಟ್ ಪಾರ್ಟಿಕಲ್ಸ್ ಫುಲ್ಲಾಗಿ ಇದಾಗ್ತಾನೆ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಸರಿನಾ? ಅದೊಂದು ಲಾಂಗ್ ಸ್ಟೇಜ್ಗೆ ಹೋಗ್ತಾ ಒಂದು ಲೇಟರ್ ಸ್ಟೇಜಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ನ ಎತ್ಕೊಂಡೋಗಿ ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಅಕ್ಕಿಗಳು ಬಂದುಬಿಟ್ಟು ನಾವು ನಮ್ಮದು ಏನೂ ಇಲ್ಲ, ನಮ್ಮದು ನಾರ್ಮಲಾಗಿ ನಮ್ಮ ಅಕ್ಕಿಗಳೆಲ್ಲ ನಮ್ಮ ಮಕ್ಕಳ ಹತ್ರ ಅನ್ಕೊಂತೀವಿ, ಅದು ಒಂದೇ ಸರಿ. ಅದೆಲ್ಲ ಅಕ್ಕಿಗಳೆಲ್ಲ ಹಂಗೆ ನಮಗೆ, ಆದರೆ ಮೇನ್ ಸೇಫ್ಟಿ ಗೈಸ್, ನಾವು ಚೆನ್ನಾಗಿದ್ರೆ ನಾವು ಅಕ್ಕಿಗಳು ಚೆನ್ನಾಗಿ ನೋಡ್ಕೊಳಕಾಗುತ್ತೆ ಸರಿನಾ? ಈ ಅಕ್ಕಿಯಿಂದ ಬ್ಯಾಡ್ ಇದು ಸ್ಪ್ರೆಡ್ ಆಗಬಾರ್ದು. ಸೊ ಫಸ್ಟ್ ನಾವೆಲ್ಲ ನಮ್ಮ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ನಮ್ಮನ್ನು ಫಸ್ಟ್ ನಾವು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಇದರದೆಲ್ಲ ಸೇಫ್ಟಿಗಳು ಬಂದುಬಿಟ್ಟು ಯಾರಿಗೂ ಗೊತ್ತಾಗಿಲ್ಲ, ಇವಾಗ ಜಾಸ್ತಿ ಆಗ್ತಿದೆ ಅದರಿಂದ ಸರಿನಾ? ಆದಷ್ಟು ಲಾಫ್ಟ್ಗಳಲ್ಲಿ ಮಾಸ್ಕ್ ಯೂಸ್ ಮಾಡಿರಿ, ಮತ್ತು ಗೂಡುಗಳು ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ರಿ. ಸೊ ಲಾಫ್ಟ್ಗಳು ಎಷ್ಟು ಕ್ಲೀನಾಗಿ ಇರ್ತೀರೋ ನಿಮಗೂ ಅಷ್ಟು ಒಳ್ಳೆಯದು, ಅಕ್ಕಿಗಳಿಗೂ ಅಷ್ಟೇ ಒಳ್ಳೆಯದು. ನಾನು ಮತ್ತೆ ನಿಮಗೆ ಎಲ್ಲ ವೀಡಿಯೋಸ್ನ ನಾನು ಎಲ್ಲದರ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಅಕ್ಕಿಗಳಿಗೆ ಇವಾಗ ಕತ್ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿದೆ, ಗ್ರೀನ್ ಮೋಷನ್ ವೈಟ್ ಮೋಷನು ಎಲ್ಲ ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ಕತ್ಕಾಯಿಲೆ ಮೆಡಿಸಿನ್ ಬೇಕೋ ಅದ್ರದ್ದು ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಮತ್ತು ಫ್ರೀ ಫ್ಲೈಯಿಂಗ್ ಇವಾಗ ಟೂರ್ನಮೆಂಟ್ ಹೆಂಗೆ ರೆಡಿ ಮಾಡ್ಕೊಳೋ ಅದ್ರದ್ದು ಇನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ಬಟ್ಟಗಳನ್ನ ಹಿಡಿದ್ಬಿಟ್ಟು ಛತ್ರಿ ಒಂದು ಹೊಡೆದೈತಲ್ಲ ಅದನ್ನು ಸ್ವಲ್ಪ ಸೆಟ್ ಮಾಡ್ಕೊಂಡು
ಸ್ಟಾರ್ಟ್ ಮಾಡೋಣ. ಯಾಕಂದರೆ ಈ ಸೀಸನ್ ನಾನು ಆರ್ಸೋಕೆ ಆಗ್ತಾ ಇಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸಿಂದ, ಆದ್ರೂ ಪರವಾಗಿಲ್ಲ. ಈಗ ನಾವು ಸೀಲ್ಗೆ ಆ ಕಂಟೆಂಟ್ ನಮ್ಮನ್ನ ಒಬ್ಬರು ಸ್ಪೆಷಲ್ ಗೆಸ್ಟ್ ಒಬ್ಬರಿಗೆ ಇನ್ವೈಟ್ ಮಾಡಿದ್ದಾರೆ, ಅವ್ರದ್ದು ಹೋಗ್ಬಿಟ್ಟು ಅವ್ರದ್ದೊಂದು ಕಂಟೆಂಟ್ ನಾವು ಇಟ್ಕೊಳ್ಳೋಣ. ಮತ್ತು ಕಾಯಿಲೆಗಳದ್ದು ಏನೇ ವೈಟ್ ಮೋಷನ್ದು ಹೆಂಗೆ ಬರಬಾರ್ದು ಹೆಂಗೆ ತಡೆಯೋ ಅದ್ರದ್ದು ಹಾಕಿದ್ದೀನಿ ವೈಟ್ ಮೋಷನ್ ಗ್ರೀನ್ ಮೋಷನ್ಗೆ. ಮತ್ತು ಕಾಯಿಲೆದು ಹಾಕಿದ್ದೀನಿ, ಏನು ಮೆಡಿಸಿನ್ ಮಾಡಬಾರ್ದು ಅಂತಂದರೆ ವ್ಯಾಕ್ಸಿನೇಷನ್ ಹೆಂಗಾಗಬೇಕು ಅದ್ರದ್ದು ಹಾಕಿದ್ದೀನಿ. ಆದಷ್ಟು ಪಾರಲೆಗಳ ಬಗ್ಗೆ ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಒಂದೇ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲಾಸ್ಟ್ ಇದೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅಕ್ಕಿಗಳು ಈಸ್ಕೊಂತೀರಲ್ಲ, ಅಕ್ಕಿಗಳು ಈಸ್ಕೊಂಡವಾಗ ಅಕ್ಕಿ ಈಸ್ಕೊಂಡೋಗೋವಾಗ ಅಕ್ಕಿ ಏನು ಗೊತ್ತಾ ನೀವು ಮೇನ್ ನೋಡಬೇಕಾಗಿರೋದು, ಅದು ಅಂದರೆ ನಾನು ಹೇಳ್ಕೊಡ್ತೀನಿ ಏನೇನು ನೋಡಬೇಕು ಅಕ್ಕಿದಲ್ಲಿ. ಅದಕ್ಕಿಂತ ಮುಂಚೆ ನಾನು ಇದನ್ನ ಹೇಳ್ಬಿಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ, ಅಕ್ಕಿನ ಈಸ್ಕೊಳೋವಾಗ ಯಾವಾಗಲೂ ಕಮ್ಮಿಗೆ ಸಿಗ್ತದೆ ಅಂತೇಳ್ಬಿಟ್ಟು ಅಕ್ಕಿಗಳು ಇಸ್ಕೊಂಬೇಡ್ರಿ, ಸರಿನಾ? ನೀವು ಅಕ್ಕಿ ಬಂದುಬಿಟ್ಟು ಸುಮ್ಮನೆ ಇಕ್ಕಾಕೆ ಅಂತ ಇಸ್ಕೊಂಡ್ರೆ ನೀವು ಯಾವ ಅಕ್ಕಿ ಇದ್ರೆ ಯಾವ ಅಕ್ಕಿ ಆದರೂ ಇಟ್ಕೊಳ್ಳಿ, ಪರವಾಗಿಲ್ಲ, ಟೆನ್ಷನ್ ಏನೂ ಇಲ್ಲ. ಯಾವ ಅಕ್ಕಿನೂ ಅಂದ್ರೂ ಆ ಜಂಗ್ಲಿ ಅಕ್ಕಿ ಆದರೂ ಕೂಡ ಅಕ್ಕಿ ಅಕ್ಕಿನೇ, ನೀವು ಯಾವ ಅಕ್ಕಿನೂ ಇಕ್ಕಿಪ್ಪ ಪರವಾಗಿಲ್ಲ, ಹೇಳ್ತಲ್ಲ. ನೀವು ಕಮ್ಮಿಗೆ ಸಿಗ್ತದೆ ಅಂತೇಳ್ಬಿಟ್ಟು ಅಕ್ಕಿಗಳು ಇಸ್ಕೊಂಡ್ಬಿಟ್ಟು ನನಗೆ 6 ಅವರು 7 ಅವರು ಆಡ್ಬೇಕಂತಂದ್ರೆ ನಡೆಯಲ್ಲ ಗುರು. ನೀನು ಎಷ್ಟು ಕಷ್ಟಪಟ್ಟರೂ ಅದರಲ್ಲಿ ನಡೆಯಲ್ಲ, ಸರಿನಾ? ರೇರ್ ಸಿನಾರಿಯೋದಲ್ಲಿ ನಡೆಯಲ್ಲ ಅಂತಲ್ಲ, ರೇರ್ ಸಿನಾರಿಯೋದಲ್ಲಿ, ಸರಿನಾ? ನೀನು ಅಕ್ಕಿ ಎತ್ಕೊಂಬಂದು ನೀನು ಒಂದು ಒಳ್ಳೆ ಜೋಡಿ ಎತ್ಕೊಂಬಂದ್ರೂ ಆ ಅಕ್ಕಿಯಲ್ಲಿ ಪಟ್ಟ ಇಳಿಸಿನ ಆರಿಸ್ಬೇಕಂದ್ರೆ ತುಂಬ ಕಷ್ಟ ಐತೆ. ಒಂದು 8 ಅವರ್ 9 ಅವರ್ ದೊಡ್ಡ ದೊಡ್ಡ ಶೋಕ್ದಾರ್ಗಳೇ ಆರಿಸ್ತಾರೆ ಅಂತೇಳಿದ್ರೆ ಆ ಕಷ್ಟ ಬಂದುಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಹೆಂಗೆ ಅದ್ರದ್ದು ಬಲ ಕಟ್ಟಿ ಆರಿಸ್ತಾರೆ, ಅದಕ್ಕೆ ಏನು ಫೀಡ್ ಕೊಡ್ತಾರೆ, ರಾತ್ರಿ ಏನು ಮಾಡ್ತಾರೆ, ಸಾಯಂಕಾಲ ಏನು ಮಾಡ್ತಾರೆ, ಅದಕ್ಕೇನು ಮಸಾಜ್ ಮಾಡ್ತಾರೆ, ಹೆಂಗೆ ತಯಾರಿ ಮಾಡ್ತಾರೆ, ತುಂಬ ದೊಡ್ಡ ಪ್ರೊಸೆಸ್ಸು. ಸುಮ್ಮನೆ ಎತ್ಕೊಂಬಂದ ತಕ್ಷಣ ಎತ್ತಿ ಆರಬೇಕು ಅಂತೇಳಿದ್ರೆ ಆರೋಗಲ್ಲ. ಸುಮಾರು ಜನ ನಾನು ಕೇಳ್ತೀರಾ ನನಗೆ 7 ಅವರ್ 6 ಅಕ್ಕಿಬೇಕು 8 ಅವರ್ 6 ಅಕ್ಕಿಬೇಕಂತ. ನಾವು ಕಷ್ಟಪಟ್ಟು ನಾವು ಆರಿಸಿದ್ರೆ ಎಂತ ಅಂದರೆ ನೀವು ಒಂದು ಒಳ್ಳೆ ಲೈನು ಒಂದು ಒಳ್ಳೆ ಬ್ಲಡ್ ಲೈನಲ್ಲಿ ಅಕ್ಕಿ ಎತ್ತಿ ಆರಿಸಿ ಆರಿಸು, ನಿಮ್ಗೆ ಖಂಡಿತ ರಿಸಲ್ಟ್ ಬರುತ್ತೆ. ಕಷ್ಟಪಡಬೇಕು ನೀವು, ಅದೇ ಥರ ಕಷ್ಟಪಡಿ ಅಕ್ಕಿ ಆರಿಸಿ, ಸರಿನಾ? ಮತ್ತೆ ಇನ್ನೊಬ್ರು ಲಾಫ್ಟ್ ಇಲ್ಲ 10 ಅವರ್ ಆಡ್ತು, ಇನ್ನೊಂದು ದಾವಡಿದಲ್ಲಿ 8 ಅವರ್ ಆಡ್ತು, ಅದೇ ಅಕ್ಕಿ ಎತ್ಕೊಂಬಂದು ನಾನು ಆರಿಸ್ತೀನಿ ಅಂತೇಳಿದ್ರೆ ನಿನಗೆ ಒಂದು ಐಡೆಂಟಿಟಿ ಎಲ್ಲಿ ಬರುತ್ತೆ? ನಿಮ್ಗೆ ಐಡೆಂಟಿಟಿ ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಜೋಡಿ ತಂದು ನೀವು ಮರಿ ಮಾಡಿಸಿ ನೀವು ಆರಿಸಿ ನೋಡಿ, ಅವಾಗ ಐಡೆಂಟಿಟಿ ನಿಮ್ಗೆ ಗುರುತು ಸಿಗೋದು, ನೀವು ನಿಮಗೆ ಆ ಗುರುತು ಸಿಕ್ಕಮೇಲೆ ಗೊತ್ತಿರುತ್ತೆ ನೀವು ಎಷ್ಟು ಕಷ್ಟಪಟ್ಟಿರೋದು ಫಲಿತ ನಿಮ್ಗೆ ಸಿಕ್ಕಾಯ್ತಲ್ವಂತ. ಮೇನ್ ಏನಂತ ಪರಲ ಈಸ್ಕೊಳೋವಾಗ ಕಮ್ಮಿಗೆ ಸಿಕ್ಕದಂತ ನೋಡ್ಬೇಡ್ರಿ. ಮತ್ತು ಕಲರ್ಗಳು ನನಗೆ ಇದೇ ಬಣ್ಣದಲ್ಲಿ ಬೇಕಂತ ಹೇಳ್ಬಿಟ್ಟು ನೋಡ್ಬೇಡ್ರಿ. ಅಮೌಂಟ್ ಚಾಯ್ಸ್ ಆಗಿದೆಯಾ? ಪರವಾಗಿಲ್ಲ, ವೆಯ್ಟ್ ಮಾಡಿರಿ, ತಾಳ್ಮೆಯಿಂದ ವೆಯ್ಟ್ ಮಾಡಿರಿ, ಅಮೌಂಟ್ನ ಸೆಟ್ ಮಾಡ್ಕೊಳ್ಳಿ ಗೊತ್ತಿರೋರ ಹತ್ರ, ತಿರ್ಗಿ ಹೇಳ್ತಿದ್ದೀನಿ, ಗೊತ್ತಿರೋರ ಹತ್ರ, ಸರಿನಾ? ದೊಡ್ಡ ನಾನು ಹೇಳಿದ್ಕಂತ ಒಂದು ದೊಡ್ಡ ಅಮೌಂಟಲ್ಲಿ ಇದ್ದಂಥ ಒಳ್ಳೆ ಪರ್ಲಗಳಂದಲ್ಲ, ಒಂದು ಅಮೌಂಟ್ ದೊಡ್ಡ ಅಮೌಂಟ್ ಮಾಡ್ಕೊಂಡ್ರೆ ಗೊತ್ತಿರೋರ ಹತ್ರ ಇಸ್ಕೊಳ್ಳಿ, ಸರಿನಾ? ನನ್ನ ಹತ್ರನೇ ಇಸ್ಕೊಳ್ಳಿ, ಇವ್ರ ಹತ್ರನೇ ಇಸ್ಕೊಳ್ಳಿ, ಅವ್ರ ಹತ್ರನೇ ಇಸ್ಕೊಳ್ಳಿ. ನಾನು ಯಾರ ಬಗ್ಗೆ ಹೇಳಲ್ಲ, ಸುಮಾರು ಜನ ಮೋಸ ಮಾಡ್ತಾರೆ, ಅವ್ರ ಹೆಸರುಗಳು ನನಗೆ ಬಿಚ್ಚಾಗಿ ನನಗೆ ಇಷ್ಟ ಇಲ್ಲ. ಯಾಕಂತೇಳಿದ್ರೆ ಅದು ಬಂದುಬಿಟ್ಟು ಕಾಂಟ್ರವರ್ಸಿ ಜಾಸ್ತಿ ಹಾಕ್ಕೊಂಡು ಹೋಗ್ಬಿಡುತ್ತೆ. ನೀವು ಆದಷ್ಟು ಸರಿನಾ, ಅಶೋಕಿ ಗೊತ್ತಿಲ್ಲದಿರೋರು ಇದ್ದೀರಾ, ಗೊತ್ತಿರೋ ಹತ್ರ ಹೋಗಿ ಇದನ್ನು ಈ ಥರ ವೀಡಿಯೋಸ್ ಫಸ್ಟ್ ವೀಡಿಯೋಸ್ ಕಳ್ಸೋಕೆ ಇಲ್ಲಿ, ಅವ್ರು ಯಾರು ಎಲ್ಲಿಂದ ಮಾಡ್ತಾವ್ರೆ, ಟ್ರಾನ್ಸ್ಪೋರ್ಟ್ ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಸರಿನಾ? ನಾನು ಬಂದುಬಿಟ್ಟು ಎಲ್ಲ ಶೋಕ್ದಾರ್ಗಳು ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಅಕ್ಕಿಗಳು ಬಂದ್ಬಿಟ್ಟು ನೆಕ್ಸ್ಟ್ ದಿವಸನೇ ಸ್ವಿಚ್ ಆಫ್ ಆಗೋಗುತ್ತೆ, ಅಮೌಂಟ್ ಕಳಿಸಿದ ತಕ್ಷಣ ನಾನು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರದ್ದು ಫೇಸ್ ಏನೂ ಗೊತ್ತಿರಲ್ಲ, ನಿಮ್ಗೆ ಅಕ್ಕಿ ಈಸ್ಕೊಬೇಕು ಈಸ್ಕೊಬೇಕಂತ ಹೇಳ್ಬಿಟ್ಟು ನೀವು ಏ ಮಾಡಿಬಿಡ್ತೀರಾ, ದಯವಿಟ್ಟು ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಸೊ ನಾನೆಲ್ಲ ನಾನು ಹೇಳಿದ ಥರನೇ ಇದೆಲ್ಲ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ, ಸರಿನಾ? ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅಕ್ಕಿ ಆರಬೇಕಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಲೇ, ನೀವು ಯಾರದೇ ಒಂದು ದೊಡ್ಡ ಅವಡಿಗೆ ಹೋಗ್ಬಿಟ್ಟು ದೊಡ್ಡ ಶೋಕ್ದಾರ್ ಮನೆಗಳಿಗೆ ಹೋಗ್ಬಿಟ್ಟು ಅಕ್ಕಿ ಜೋಡಿ ಕೇಳಿ, ಅವ್ರು ಹೇಳೋ ಪ್ರೈಸ್ ಬಂದುಬಿಟ್ಟು ಜಾಸ್ತಿನೇ ಇರುತ್ತೆ, 10,000 ಅಲ್ಲ, ಒಂದು 1,000 ಅಲ್ಲ, ದೊಡ್ಡ ಯಾಕಷ್ಟು ರೇಟು? ಯಾಕಷ್ಟು ರೇಟ್ ಅಂತೇಳಿದ್ರೆ ಅವ್ರು ಕಷ್ಟಪಟ್ಟಿರೋದಕ್ಕೆ ಆ ರೇಟು, ಸರಿನಾ? ಯಾಕಂದರೆ ಅವ್ರು ಕಷ್ಟಪಟ್ಟು ಆ ಜೋಡಿ ಹಾಕಿ, ಇವಾಗ ನಿಮ್ಗೇನು ಗೊತ್ತಿಲ್ಲದ್ರೆ ನೀವು ಬಂದುಬಿಟ್ಟು ಜೋಡಿ ಹಾಕ್ಬೇಕಂತಂದ್ರೆ ಟೈಮ್ ವೇಸ್ಟ್ ಆಗುತ್ತಾ ಇಲ್ವಾ? ನೀವೆಲ್ಲ ಸಿಕ್ ಮಾಡಬೇಕು, ಒಂದು ಒಳ್ಳೆ ಅಕ್ಕಿನ ಎಲ್ಲಿಂದನೂ ಅಕ್ಕಿ ಎತ್ಕೊಂಬರ್ಬೇಕು, ಎಲ್ಲ ಅಕ್ಕಿಗಳು ಸೆಟ್ ಆಗಲ್ಲ. ನೀವು ಜೋಡಿ ಆಗ್ತಾ ಆಗ್ತಾ ನಿಮ್ಗೆ ಪಟ್ಟ ಪರ್ಫಾರ್ಮೆನ್ಸ್ ಚೆನ್ನಾಗೈತಾ ಇಲ್ವ ಅಂತ ನೋಡ್ಕೊತಾ ಇರಬೇಕು. ಅಕ್ಕಿದಲ್ಲಿ ಯಾವುದೋ ಫಾಲ್ಟ್ ಬರ್ತಾನೆ ಇರುತ್ತೆ, ನೀವು ಅದೆಲ್ಲ ಕಂಡುಹಿಡಿಬೇಕು. ಒಂದು ಬಂದ ಜೋಡಿ ಅಂತೇಳಿದ್ರೆ ಆ ಜೋಡಿ ಹಿಂದೆ ತುಂಬ ದೊಡ್ಡ ಪ್ರೊಸೀಸ್ ಇದ್ದಿರುತ್ತೆ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ, ಸರಿನಾ? ಬಂದ ಜೋಡಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಅದನ್ನು ಕೊಟ್ಬಿಡ್ತಾರೆ, ನೋಡಿ ಇಸ್ಕೊಳ್ಳಿ. ನಾನು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಏನಿಂಗೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ವಿಡಿಯೋ ಕಂಟೆಂಟ್ಗೋಸ್ಕರನೂ ಲೈಕ್ಗೋಸ್ಕರನೂ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತೂ ನಾನು ಹೇಳ್ತಾನೆ ಇಲ್ಲ, ಫಸ್ಟಿಂದ ಹೇಳಿದೆ. ಆ ಥರ ಇದ್ದಿದ್ರೆ ನನಗೆ ಸುಮಾರು ಜನ ಅಕ್ಕಿಗಳು ಬೇಕಂತ ಕಾಲ್ ಮಾಡಿದ್ರ. ನಾನು ಎಲ್ಲರಿಗೂ ಒಂದು ಅಕ್ಕಿಗಳು ಇಸ್ಕೊಂಬಂದ್ಬಿಟ್ಟು ನಾನು ಮೋಸ ಮಾಡಿಬಿಟ್ಟು ನಾನು ಕಾಸು ಮಾಡ್ಕೊಂಬಿಟ್ಟು ನಾನು ಗೋಲ್ಡ್ ಚೈನು ನಾನು ಒಂದು ಒಳ್ಳೆ ಬಟ್ಟೆಗಳು ಹಾಕೊಂಡು ಮಾಡ್ಬೋದು, ನನಗಂಥ ಬುದ್ಧಿನೇ ಇಲ್ಲ, ಅಂಥ ಬುದ್ಧಿನೂ ಬೇಡ. ಅಕ್ಕಿ ಶೋಕಿ ಉಳಿಲಿ, ನಾನು ಅಕ್ಕಿ ಕೊಡ್ತಾ ಇದ್ದೀನಾ, ಸ್ವಲ್ಪ ಎಲ್ಲ ಬೇರೆಯವ್ರಿಗಿಂತನೂ ಅಕ್ಕಿ ಜಾಸ್ತಿ, ಒಂದು 500 ರೂಪಾಯಿ ಜಾಸ್ತಿ ಹೇಳಿದ್ರು ಒಂದು ಒಳ್ಳೆ ಅಕ್ಕಿ ಕೊಡ್ತಾ ಇದ್ದೀನಾ. ಯಾಕಂದರೆ ಇವಾಗ ಸುಮಾರು ಜನ ಕೇಳ್ತಾನೆ ಇದ್ದೀರಿ ಇನ್ನೂ ಅಕ್ಕಿಗಳು ಬೇಕಂತ, ಪಟ್ಟಾಗಳು ಕೇಳ್ತಾ ಇದ್ದೀರಾ. ನನ್ನ ಹತ್ರ ಸದ್ಯಕ್ಕೆ ಇಲ್ಲ, ಬಿಸ್ನೆಸ್ ಮಾಡ್ಕೊಂಡು ಇದ್ರೆ ಯಾವಾಗಲೂ ಸ್ಟಾಕ್ ಇಟ್ಕೊಂಡು ನಿಮ್ಗೆ ಕೊಡ್ತಾ ಇದ್ದಿರ್ಬೋದು. ನನ್ನ ಹತ್ರ ಇದ್ದಾಗ ನಾನು ಹಾಕಿದ ತಕ್ಷಣ ಒಂದು ಅವರಲ್ಲಿ ಖಾಲಿ ಆಗೋಗುತ್ತೆ, ನಾನು ಇಷ್ಟೇ ಅಕ್ಕಿಗಳು ಎತ್ಕೊಂಬಂದು ಇದು ಮಾಡಿದ್ರು ಒಂದು ಅವರಲ್ಲಿ ಮಿನಿಮಮ್ ಖಾಲಿ ಆಗೋಗುತ್ತೆ. ಯಾಕಂತೇಳಿದ್ರೆ ಒಂದು ಒಳ್ಳೆ ಅಕ್ಕಿ ನಾನು ಇವಾಗ ಆಚೆ ಹೋಗ್ತೇನೆ, ಒಂದು ನಾವು ಹುಡುಕಿ ಅದರಲ್ಲಿ ಒಂದು ಒಳ್ಳೆ ಫಿಲ್ಟರ್ ಮಾಡಿ ಒಂದು ಒಳ್ಳೆ ಅಕ್ಕಿಗಳು ಎತ್ಕೊಂಬಂದ್ಬಿಟ್ಟು ನಿಮ್ಗೆ ಕೊಡಬೇಕು.
ಕಾಯಿಲೆಗಳು ಬಂದಿರೋ ಅಕ್ಕಿಗೆ ನಾನು ಯಾರಿಗೂ ಕೊಡಲ್ಲ, ಮತ್ತೆ ನಾನು ಏನಾದರೂ ಎರರ್ಸ್ ಇದ್ರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರೆ ಅಕ್ಕಿಗಳು ಯಾರ ಕೈಗೂ ಕೊಡಲ್ಲ ನಾನು, ಅದಕ್ಕೆ ಸ್ಟಾಪ್ ಮಾಡಿ ಹಂಗೆ ಇಕ್ಕಿದ್ದೀನಿ. ಮತ್ತೆ ನಿಮ್ಗೆ ಎಲ್ಲ ಯಾರೇ ಇರಲಿ, ನಿಮಗೆ ಈ ಕಿತಾ ಟೂರ್ನಮೆಂಟ್ಗೆ ಯಾರು ಸೆಟ್ ಮಾಡ್ಕೊಬೇಕು ಅಥವಾ ನನ್ನ ಸೇರಿ ನನಗೆ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಅಪ್ರೋಚ್ ಹಾಕಿ ನಾನು ನನ್ನ ಕೈಯಲ್ಲಾದಷ್ಟು ನನ್ನ ಸಪೋರ್ಟ್ ಖಂಡಿತ ಮಾಡೇ ಮಾಡ್ತೀನಿ ಸರಿನಾ. ಅದಕ್ಕಂತ ಸ್ವಲ್ಪ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಿ ಅಂತ ಹೇಳ್ಬಿಡ್ರಿ. ನನಗೂ ಒಂದು ಸೋರ್ಸ್ ಆಫ್ ಇನ್ಕಮ್ ಎಲ್ಲೂ ಇಲ್ಲ, ನಾನು ಈಗ ಸ್ವಲ್ಪ ಪ್ರಾಬ್ಲಮ್ಸಿಂದ ಔಟ್ ಆಫ್ ಬಜೆಟ್ ಹೋಗಿಬಿಟ್ಟಿದ್ದೀನಿ ಸರಿನಾ. ತಪ್ಪಾಗಿ ತಿಳ್ಕೊಂಬರ್ರಿ, ನನ್ನ ಸಪೋರ್ಟ್ ನಿಮ್ಗೆಲ್ಲರಿಗೂ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಒಳ್ಳೇದಕ್ಕೆ ನಾನು ಯಾವಾಗಲೂ ಹಿನ್ನೆಲೆ ನಿಲ್ತೀನಿ ಸರಿನಾ. ನಾನು ಎಲ್ಲಿರೋದನ್ನ ಇದೆಲ್ಲ ಗುರ್ತಲ್ಲಿ ಇಟ್ಕೊಳ್ಳಿ, ಮಾಸ್ಕ್ನ ದಯವಿಟ್ಟು ಹಾಕ್ಕೊಂಡು ಲಾಫ್ಟ್ಗಳಲ್ಲಿ ಇರ್ರಿ, ಮತ್ತು ಅಕ್ಕಿಗಳ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರಿ. ಅಷ್ಟೇ ಗೈಸ್, ಲವ್ ಯು ಆಲ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ನಿಮ್ಮ ಪ್ರೀತಿಯ